ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಸಾಧ್ಯತೆ ಇದೆ ಈ ಹಿನ್ನೆಲೆ ಸಿದ್ದರಾಮಯ್ಯ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ರಾಜೀನಾಮೆ ಕೊಡಬೇಕಾಗತ್ತೆ ರಾಜೀನಾಮೆ ಕೊಟ್ರೆ ಮುಂದೆ ಯಾರು ಸಿಎಂ ಅನ್ನೋ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಶುರುವಾಗಿದೆ ಹೌದು ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧದ ತನಿಖೆಗೆ ಅನುಮತಿ ಕೋರಿ ಏನು ಏನ್ ಅರ್ಜಿ ಸಲ್ಲಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ನೋಟಿಸ್ ಅನ್ನ ಕೊಟ್ಟಿದ್ರು ಇದೀಗ ಅದಕ್ಕೆ ಅನು ಪ್ರಾಸಿಕ್ಯೂಷನ್ಗೆ ತನಿಖೆಗೆ ಅನುಮತಿಯನ್ನ ಕೊಟ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಒಂದು ವೇಳೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಯಾರಾಗ್ತಾರೆ ಮುಖ್ಯಮಂತ್ರಿ ಅನ್ನೋ ಪ್ರಶ್ನೆ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಡಿ ಸಿ ಡಿ ಕೆ ಶಿವಕುಮಾರ್ ಡಿ ಸಿಎಂ ಡಿ ಕೆ ಶಿವಕುಮಾರ್ ಪ್ರಮೋಟ್ ಆಗಿ ಸಿಎಂ ಆಗ್ತಾರೆ ಅನ್ನೋ ಚರ್ಚೆ ಒಂದಷ್ಟಿದೆ ಈ ಗ್ಯಾಪ್ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ರೇಸ್ಗೆ ಬಂದಿದ್ದಾರೆ ಇದೆಲ್ಲದರ ನಡುವೆ ಖರ್ಗೆ ಬರಲಾ ಅನ್ನೋ ಕಾರಣಕ್ಕೆ ಒಂದಷ್ಟನ ದಲಿತ ಸಿಎಂ ಕೂಗು ಅದು ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆ ಕಾಂಗ್ರೆಸ್ ಅಲ್ಲಿ ಬಹಳ ನಡೀತಿದೆ ಈಗಾಗಲೇ ಸಿದ್ದರಾಮಯ್ಯ ಅರಿವಿಗೆ ಬಂದಿದೆ ಯಾಕಂದ್ರೆ ಈ ಹಿಂದೆ ಕಾಂಗ್ರೆಸ್ನ ಅಂದ್ರೆ ಕಾಂಗ್ರೆಸ್ ರಾಜ್ಯಪಾಲರಲ್ಲರೂ ಕೂಡ ರಾಜಕಾರಣಿಗಳೇ ಆಗಿರ್ತಾರೆ ಆಯಾ ಪಾರ್ಟಿಯಿಂದ ನಂತರ ರಾಜ್ಯಪಾಲರಾಗ್ ನೇಮಕ ಆಗ್ತಾರೆ ಬಿಜೆಪಿ ನಾಯಕ ವಿಜಯ್ ಶಂಕರ್ ಈಗ ರಾಜ್ಯಪಾಲರಾಗಿ ನೇಮಕ ಆಗಿದ್ದಾರೆ ಈಶಾನ್ಯ ರಾಜ್ಯಕ್ಕೆ ಹಾಗೇನೆ ಈಗ ಏನ್ ಆಲಿರ್ತಕ್ಕಂತ ತಾವರ್ ಚಂದ್ ಗೆಹ್ಲೋಟ್ ನಮ್ಮ ರಾಜ್ಯಪಾಲರು ಅವರು ಈ ಹಿಂದೆ ಬಿಜೆಪಿ ನಾಯಕರು ಬಿಜೆಪಿ ಕೇಂದ್ರ ಸರ್ಕಾರವೇ ಅವರನ್ನ ಕರ್ನಾಟಕದ ರಾಜ್ಯಪಾಲರಾಗಿ ನೇಮಕ ಮಾಡಿದೆ ಹತ್ತನ್ನೆರಡು ವರ್ಷದ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ವಿರುದ್ಧದ ತನಿಖೆಗೆ ಮತ್ತೆ ಗೆ ಅನುಮತಿ ಕೊಟ್ಟಿದ್ದು ಅವತ್ತಿನ ರಾಜ್ಯಪಾಲರು ಭಾರದ್ವಾಜ್ ಹಂಸರಾಜ್ ಭಾರದ್ವಾಜ್ ಅವರು ಕಾಂಗ್ರೆಸ್ ನಾಯಕರಾಗಿದ್ದು ಅವ್ರನ್ನ ನಂತರ ಕರ್ನಾಟಕದ ರಾಜ್ಯಪಾಲರಾಗಿ ನೇಮಕ ಮಾಡಿದ್ರು ಅವತ್ತು ಅವ್ರು ಅನುಮತಿ ಕೊಟ್ಟಾಗ ಯಡಿಯೂರಪ್ಪ ರಾಜೀನಾಮೆ ಕೊಡುವಂತ ಸನ್ನಿವೇಶ ನಿರ್ಮಾಣ ಆಯ್ತು ರಾಜೀನಾಮೆ ಕೊಟ್ರು ಆಗ ನಂತರ ಸಿಎಂ ಡಿ ವಿ ಎಸ್ ಆದ್ರು ಶೆಟ್ಟರ್ ಆದ್ರೂ ಇವೆಲ್ಲವೂ ಕೂಡ ನೋಡಿರ್ತಕ್ಕಂಥ ವಿಷಯ ಇದೀಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲೇಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ಮೇಲ್ನೋಟಕ್ಕೆ ಒಂದಷ್ಟು ಜನ ಏ ಇಲ್ಲ ರಾಜ್ಯಪಾಲರು ರಾಜಕಾರಣ ಮಾಡ್ತಾವ್ರೆ ಅಂತ ಹೇಳಿದ್ರು ಕಾಂಗ್ರೆಸ್ ಒಂದಷ್ಟು ಜನ ಸಿದ್ದರಾಮಯ್ಯ ವಿರೋಧಿಗಳು ಖುಷಿಯಾಗಿದ್ದಾರೆ ಈ ಟೈಮಲ್ಲಿ ಸಿದ್ದರಾಮಯ್ಯ ಬಿಟ್ಟರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋದು ಡಿಕೆ ಶಿವಕುಮಾರ್ ಬೆಂಬಲಿಗರ ಅಭಿಪ್ರಾಯ ಆದರೆ ಯಾವುದೇ ಕಾರಣಕ್ಕೂ ಡಿಕೆ ಶಿವಕುಮಾರ್ ಸಿಎಂ ಆಗಬಾರ್ದು ಅನ್ನೋರೆಲ್ಲ ಖರ್ಗೆ ಹಾಗೂ ಡಾಕ್ಟರ್ ಪರಮೇಶ್ವರ್ ಹೆಸರನ್ನ ತೇಲಿ ಬಿಡ್ತಾ ಇದ್ದಾರೆ ಚರ್ಚೆಗೆ ಬಂದಿದೆ ಒಟ್ಟಾರೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ ಮೂಡ ಹಗರಣ ವಿಷಯ ಬಂದಾಗ ಏನೂ ಇಲ್ಲ ಏನೂ ಇಲ್ಲ ಅನ್ನೋದಿತ್ತು ಆದರೆ ಮೂಡ ಮೊದಲು ಯಾರಿದ್ರು ನ ವಶಪಡಿಸ್ಕೊಂಡಾಗ ಭೂಮಿ ಮಾಲೀಕರು ಬೇರೆ ನಂತರ ಏನೇನು ಬದಲಾವಣೆ ಆಗಿದೆ ಅನ್ನೋದು ದಾಖಲೆಗಳು ಸಿಕ್ಕಿದೆ ಈ ಪ್ರಕರಣದಲ್ಲಿ ಬಹುತೇಕ ಅಧಿಕಾರವನ್ನ ಸಿದ್ದರಾಮಯ್ಯರು ತಾವು ಅಧಿಕಾರದಲ್ಲಿದ್ದಾಗ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋದು ದೂರುದಾರರ ಆರೋಪ ಈ ಹಿನ್ನೆಲೆ ತನಿಖೆಗೆ ಅವಕಾಶವನ್ನ ಕೊಟ್ರೆ ಬಹುತೇಕ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಕೊಟ್ರೆ ಡಿ ಕೆ ಶಿವಕುಮಾರ್ ಅಥವಾ ಪರಮೇಶ್ವರ್ ಅಥವಾ ಖರ್ಗೆ ಇವರು ಮೂವರಲ್ಲಿ ಯಾರೋ ಒಬ್ರು ಮುಖ್ಯಮಂತ್ರಿ ಆಗ್ತಾರೋ ಅನ್ನೋ ಚರ್ಚೆ ಇದೆ ಬಟ್ ತುಂಬಾ ಜೋರಾಗಿ ಬ್ಯಾಟಿಂಗ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ರಾಜ್ಯಪಾಲರು ಮಾಡ್ತಿರೋ ಸರಿ ಇಲ್ಲ ದೇಶದ ರಾಜಕಾರಣ ಇವೆಲ್ಲ ನಮ್ಮಲ್ಲಿ ನಡೆಯಲ್ಲ ಅಂತ ಕೃಷ್ಣ ಬೈರೇಗೌಡ ರಾಜ್ಯಾಗ್ ಎಲ್ಲರೂ ಕೂಡ ಇದೆಲ್ಲ ಇಲ್ಲ ಅಂತ ರಾಜ್ಯಪಾಲರ ವಿರುದ್ಧ ಗುಡುಕ್ತಾ ಇದ್ರು ಬಟ್ ಒಳಗೊಳಗೆ ಒಂದಷ್ಟು ಜನ ಎಸ್ ಈ ಬದಲಾವಣೆ ಗೊತ್ತಿತ್ತು ಮೊದ್ಲೆ ಅಂತ ಹೇಳ್ತಾರೆ ಯಾಕೆಂದ್ರೆ ನೂರ ಮೂವತ್ತೈದು ಶಾಸಕರಲ್ಲಿ ಶಾಸಕರ ಬೆಂಬಲದಿಂದ ಮತ್ತೊಬ್ಬರು ಮುಖ್ಯಮಂತ್ರಿ ಆಗ್ಲಿಕ್ ಸಾಧ್ಯ ಇರಲಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇತ್ತು ಸೊ ಹಾಗಾಗಿ ಸಿದ್ದರಾಮಯ್ಯ ಐದು ವರ್ಷ ಮುಂದುವರಿತಾರೆ ಅಂತ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ಶಾಸಕರ ಬಲಾಬಲದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಸೋಲ್ಸಕ್ ಸಾಧ್ಯ ಇರಲಿಲ್ಲ ಬಟ್ ಕಾನೂನಾತ್ಮಕವಾಗಿ ಸಿದ್ದರಾಮಯ್ಯ ಮೋಡಾ ಪ್ರಕರಣದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಅವ್ರನ್ನ ಸಿಲುರೋದು ಕಾಂಗ್ರೆಸ್ಸಿಗರೇ ಅಂತ ನಿಮ್ಗೆ ಗೊತ್ತಿಲ್ಲ ಕುಮಾರಸ್ವಾಮಿ ಹೇಳಿದ್ರು ಮೂಢ ಹಗರಣ ಆಚೆ ಬರ್ಲಿಕ್ಕೆ ಕಾರಣನೇ ಮತ್ತೊಬ್ಬ ಸಿಎಂ ಕ್ಯಾಂಡಿಡೇಟ್ ಆಗ್ಬೇಕು ಅಂತಿರೋರು ಅಂತ ಅವಿನೇರವಾಗಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಮೇಲೆ ಆರೋಪವನ್ನ ಮಾಡಿದ್ರು ಎಸ್ ಈಗ ನಾನು ನನ್ನ ಜೊತೆ ವಿನಾಯಕ್ ನ ಜಾಯಿನ್ ಮಾಡ್ಕೋತೀನಿ ಈ ಸಂಬಂಧಪಟ್ಟ ಹಾಗೆ ವಿನಾಯಕ್ ಸೊ ಬೆಳಿಗ್ಗೆಯಿಂದ ಸಿದ್ದರಾಮಯ್ಯ ರಾಜೀನಾಮೆ ಅನ್ನೋ ಚರ್ಚೆ ಈ ಪ್ರಸಕ್ಸಿಗೆ ಅನುಮತಿ ಕೊಟ್ರೆ ಏನಾಗುತ್ತೆ ಅಂತ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಅಪ್ಡೇಟ್ಸ್ ಸರ್ ಹೌದು ಏನಂತಂದ್ರೆ ಈಗ ಬೆಳಗ್ಗೆಯಿಂದ ಕೂಡ ಸಚಿವ ಸಂಪುಟ ಸಭೆ ನಡೆಯಿತು ಈ ಸಭೆಯಲ್ಲಿ ಅಂತಂದ್ರೆ ರಾಜ್ಯಪಾಲರ ನಡೆ ಏನು ಕುತೂಹಲ ಮೂಡಿಸಿದೆ ಯಾಕಂತಂದ್ರೆ ಇದಕ್ಕಿದ್ದಂತೆ ಅಂದ್ರೆ ಇಪ್ಪತ್ತೇಳಕ್ಕೆ ಏನು ದೂರ ಬರುತ್ತೆ ಅವತ್ತೆ ಕೂಡ ಅವರು ಏನು ನೋಟಿಸ್ ಕೊಡ್ತಾರೆ ಅದು ಸರಿಯಲ್ಲ ಯಾಕಂದ್ರೆ ರಾಜಕೀಯ ಪ್ರೇರಿತವಾಗಿದೆ ಅನ್ನೋದು ಕಾಂಗ್ರೆಸ್ ಆರೋಪ ಆಗಿದೆ ಬಟ್ ಇದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಈಗ ಪ್ರೆಸ್ಟ್ ಮಾಡಿದ್ರು ಇಲ್ಲಿ ಕೂಡ ಅದೇ ಆರೋಪ ಮಾಡಿದ್ದು ಅಂದ್ರೆ ರಾಜ್ಯಪಾಲರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರದ ಆಗಿದೆ ಅಂದ್ರೆ ಸರ್ಕಾರವನ್ನ ಕಿತ್ತಿಸಿಕೆ ಅಂದ್ರೆ ಸರ್ಕಾರ ಬೀಳ್ಸಕ್ಕೆ ಇದೆಲ್ಲ ಪ್ರಯತ್ನ ನಡೀತಿದೆ ಅನ್ನುವಂಥದ್ದು ಅವರು ಆರೋಪ ಮಾಡ್ತಾ ಇದ್ದಾರೆ ಹಂಗೆ ಈ ಸೈಟ್ ಕೊಟ್ಟಿರುವಂತದ್ದು ಎರಡು ವರ್ಷ ಇವರು ಸರ್ಕಾರವನ್ನ ಕೇಂದ್ರ ಸರ್ಕಾರ ಬೆಳಸೋ ಕೊಟ್ಟಿದೆ ಅಂತ ಹೇಳ್ತಾರೆ ನಿನ್ನೆ ಇವರೆಲ್ಲ ಡೈಲಿಯಲ್ಲಿ ಸಭೆ ಆದಾಗ ಕೇಂದ್ರ ಸರ್ಕಾರ ಇಂತ ಮಸಲತ್ ಮಾಡ್ತಿದೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಪ್ರಧಾನಿ ಅವ್ರನ್ನ ಭೇಟಿ ಮಾಡಲಿಲ್ಲ ಬಟ್ ಡಿ ಕೆ ಒಬ್ಬರೇ ಭೇಟಿ ಮಾಡ್ತಾರೆ ಪ್ರಧಾನಿ ಅವ್ರನ್ನ ಹೌದು ಸರ್ ಅಲ್ಲಿ ಕೂಡ ರಾಜಕೀಯ ಆಗಿದೆ ಅನ್ನುವಂಥದ್ದು ಈಗ ಆರೋಪ ಸರ್ ಮೇಲ್ನಾಟ ಕಂಡು ಬರ್ತಾ ಇದೆ ಏನಂತ ಅಂದ್ರೆ ಈಗ ರಾಜ್ಯಪಾಲರು ಇರೋದನ್ನ ಮಾಡ್ತಾ ಇದ್ದಾರೆ ಕರೆಕ್ಟ್ ಆಗಿ ಯಾಕಂದ್ರೆ ದೂರು ಬಂದಿದೆ ಅದ್ರ ಪ್ರಕಾರ ಈಗ ನೋಟಿಸ್ ಕೊಟ್ಟಿರುವಂತದ್ದು ಇಲ್ಲಿ ರಾಜಕೀಯ ಆಗಿ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಇದೆ ಸರ್ ಬಟ್ ಬಟ್ ನೋಟಿಸ್ ವಾಪಸ್ ಪಡಿಬೇಕು ಅಂತ ನಿರ್ಣಯವನ್ನು ಅಂಗೀಕರಿಸಿದ್ದಾರೆ ಕ್ಯಾಬಿನೆಟ್ ನಲ್ಲಿ ಅಂತ ಕ್ಯಾಬಿನೆಟ್ ಅಂಗಿರ ಅಂಗೀಕಾರ ಆದ ತಕ್ಷಣ ವಾಪಸ್ ಪಡೆಯುವಷ್ಟು ರಾಜ್ಯಪಾಲರು ದಡ್ಡ್ರಲ್ಲ ರಾಜ್ಯಪಾಲರು ಕೂಡ ಇವ್ರು ಹೆಂಗೆ ಕೆಲವರು ನಾವು ರಾಜಕೀಯ ಮಾಡೋಕೆ ಬಂದಿರೋದು ಬೆಂಗಳೂರಿಗೆ ಅಂತ ಹೇಳ್ತಾರೆ ಕೆಲವರು ಅಟ್ ದಿ ಸೇಮ್ ಟೈಮ್ ರಾಜ್ಯಪಾಲರು ಬಂದಿರೋದು ಕೂಡ ರಾಜಕಾರಣ ಮಾಡೋಕೆ ಅನ್ನೋದನ್ನ ಈ ಹಿಂದೆ ಸಾಬೀತ್ ಮಾಡ್ಬಿಟ್ಟಿದ್ದಾರೆ ರಾಜ್ಯಪಾಲರ ಮೂಲಕ ಕೇಂದ್ರ ಸರ್ಕಾರ ಆ ರಾಜ್ಯದಲ್ಲಿ ರಾಜಕೀಯ ಮಾಡುತ್ತೆ ಅನ್ನೋದು ಸಹಜವಾದಂತ ಲೆಕ್ಕಾಚಾರ ನಡೆದಿರ್ತಕ್ಕಂಥ ಪ್ರಕ್ರಿಯೆ ಕೆಟ್ಟದೇ ಇರ್ಬೋದೇನೋ ನಡೆದಿರೋದೇ ಅದು ಬಟ್ ಇದೀಗ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ನೋಟಿಸ್ ವಾಪಸ್ ಪಡಿಬೇಕು ಅಂತ ನಿರ್ಣಯವನ್ನು ಅಂಗೀಕರಿಸಿದ್ದಾರೆ ಆದರೆ ಇದು ಸಾಧ್ಯ ಇಲ್ಲ ಬಹುತೇಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಕೊಡುವ ಸಾಧ್ಯತೆ ಇದೆ ಅದಾದ್ಮೇಲೆ ರಾಜೀನಾಮೆ ಕೊಡ್ಲೇಬೇಕು ಕೊಟ್ಟ ಮೇಲೆ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಆಪ್ಷನ್ ಒಂದು ಖರ್ಗೆ ಆಪ್ಷನ್ ಟು ಡಾಕ್ಟರ್ ಪರಮೇಶ್ವರ್ ಆಪ್ಷನ್ ತ್ರೀ ಡಿ ಕೆ ಶಿವಕುಮಾರ್ ನಿಮ್ ಪ್ರಕಾರ ಸಿದ್ದರಾಮಯ್ಯ ಈ ಒಂದು ಪ್ರಕರಣದಲ್ಲಿ ತನಿಖೆಗೆ ಒಳಪಟ್ಟರೆ ಆದ್ರೆ ರಾಜ್ಯಪಾಲರ ಅನುಮತಿ ಕೊಟ್ರೆ ರಾಜೀನಾಮೆ ಕೊಡಲೇಬೇಕು ಕೊಡ್ತಾರೆ ಅದಾದ್ಮೇಲೆ ಯಾರಾಗ್ತಾರೆ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಡಿ ಕೆ ಶಿವಕುಮಾರ್ ಅವರ ಇವರು ಮೂರ್ ಜನ ಬಿಟ್ಟು ಬೇರೆ ಯಾರು ಆಗ್ಲಿಕ್ಕೆ ಅರ್ಹತೆ ಇದೆಯಾ ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ